ಬಿಗ್ ಬಾಸ್ ವೀಕ್ಷಕರು ಇಟ್ಟ ಮನವಿಗೆ ಬಿಗ್ ಬಾಸ್ ತಂಡ ಹೋಗುಟ್ಟು ಇದೀಗ ಪ್ರತಾಪ್ ಆಸೆಯನ್ನ ನೆರವೇರಿಸಿದ್ದಾರೆ ಹೌದು ಬಿಗ್ ಬಾಸ್ನಲ್ಲಿ ಲೆಟರ್ಗಾಗಿ ಎಲ್ಲಾ ಸ್ಪರ್ಧಿಗಳು ಕಾಯ್ತಾ ಇದ್ರು ಅದರಲ್ಲೂ ಡ್ರೋನ್ ಪ್ರತಾಪ್ ಅವರು ಮೂರು ವರ್ಷಗಳಿಂದ ಮನೆಯಿಂದ ದೂರ ಇದ್ದು ತಂದೆಯ ಜೊತೆ ಮಾತಾಡಬೇಕು ಅಂತ ಕಣ್ಣೀರನ್ನ ಹಾಕಿದ್ರು ಇದನ್ನ ನೋಡಿದ ವೀಕ್ಷಕರು ಬಿಗ್ ಬಾಸ್ಗೆ ಮನವಿಯನ್ನ ಮಾಡ್ಕೊಂಡಿದ್ರು ದಯವಿಟ್ಟು ಪ್ರತಾಪ್ಗೆ ತಂದೆ ಜೊತೆ ಮಾತನಾಡುವ ಅವಕಾಶವನ್ನ ಮಾಡಿಕೊಡಿ ಅಂತ ಅದರಂತೆ ಈಗ ಕಿಚ್ಚ ಸುದೀಪ್ ಅವರು ಪ್ರತಾಪ್ ತಂದೆ ಜೊತೆ ಮಾತಾಡೋದಕ್ಕೆ ಅವಕಾಶವನ್ನ ಮಾಡಿಕೊಟ್ಟಿದ್ದಾರೆ ತಂದೆಯ ಧ್ವನಿ ಕೇಳಿ ಪ್ರತಾಪ್ ಅವರು ಬಿಕ್ಕಿ ಬಿಕ್ಕಿ ಅತ್ತಿದ್ದಾರೆ ಕಿಚ್ಚ ಸುದೀಪ್ ಅವರು ಪ್ರತಾಪ್ಗೆ ಕೇಳ್ತಾರೆ ಒಂದು ವೇಳೆ ಲೆಟರ್ ಬಂದಿದ್ದಿದ್ರೆ ಆ ಲೆಟರ್ನಿಂದ ನೀವು ಏನನ್ನ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ರಿ ಅಂತ ಇದಕ್ಕೆ ಭಾವುಕರಾದ ಪ್ರತಾಪ್ ಅಪ್ಪ ಹೇಳಿರುವ ಮಾತು ಸರ್ ಅಂತ ಹೇಳ್ತಾರೆ ಜೊತೆಗೆ ಅಪ್ಪ ತಪ್ಪಾಯಿತು ನಿಮ್ಗೆಲ್ಲ ಬಹಳ ನೋವು ಕೊಟ್ಟಿದ್ದೀನಿ ಅಂತ ಹೇಳಿದಾಗ ಸ್ವತಃ ತಂದೆಯ ಧ್ವನಿ ಕೇಳಿಸುತ್ತೆ ಆಗ ಪ್ರತಾಪ್ ಎಷ್ಟು ಜೋರಾಗಿ ಅತ್ರು ಅಂದ್ರೆ ಎಂಥವರ ಕಣ್ಣಲ್ಲೂ ನೀರು ಬರಬೇಕು ಅಷ್ಟು ಮಗುವಿನ ತರ ಅತ್ತಿದ್ದಾರೆ ನಂದು ತಪ್ಪಾಯ್ತಪ್ಪ ಅಂತ ಎಲ್ಲರ ಮುಂದೆ ತನ್ನ ತಪ್ಪನ್ನ ಒಪ್ಪಿಕೊಂಡಿದ್ದಾರೆ ಡ್ರೋನ್ ಪ್ರತಾಪ್ ಅವರು ಈ ಸಂಚಿಕೆಯಂತೂ ಪ್ರತಾಪ್ ಅವರ ಅಭಿಮಾನಿಗಳಿಗೆ ಖುಷಿ ಕೊಡೋದ್ರಲ್ಲಿ ಎರಡು ಮಾತಿಲ್ಲ ಅಂತಾನೆ ಹೇಳ್ಬೋದು ತಮ್ಮ ಮನೆಯಿಂದ ಪತ್ರ ಬಂದಿಲ್ಲ ಅಂತ ತುಂಬಾ ನೊಂದುಕೊಂಡಿದ್ದ ಪ್ರತಾಪ್ ಅವರಿಗೆ ಬಿಗ್ ಬಾಸ್ ಅವರೇ ಒಂದು ಅವಕಾಶವನ್ನ ಮಾಡಿಕೊಟ್ಟಿದ್ದಾರೆ ಇದನ್ನು ನೋಡಿದ ವೀಕ್ಷಕರಂತೂ ತುಂಬಾನೇ ಖುಷಿಪಟ್ಟಿದ್ದಾರೆ ಇದರ ಜೊತೆ ಜೊತೆಗೆ ಸ್ಪರ್ಧಿಗಳಿಗೆ ಕಿಚ್ಚ ಸುದೀಪ್ ಅವರು ಮತ್ತೊಂದು ಶಾಕ್ ಅನ್ನ ಕೊಟ್ಟಿದ್ದಾರೆ ಬಿಗ್ ಬಾಸ್ನ ಇತಿಹಾಸದಲ್ಲೇ ಮೊದಲ ಬಾರಿಗೆ ಕಿಚ್ಚನ ಪಂಚಾಯಿತಿ ಆರಂಭಕ್ಕೂ ಮೊದಲೇ ಒಬ್ಬರನ್ನ ಎಲಿಮಿನೇಟ್ ಮಾಡಿ ಕಿಚ್ಚ ಸುದೀಪ್ ಅವರು ಶಾಕ್ ಕೊಟ್ಟಿದ್ದಾರೆ ಇದರ ಜೊತೆಗೆ ಕಿಚ್ಚ ಸುದೀಪ್ ಅವರು ವರ್ತೂರ್ ಸಂತೋಷ್ ಅವರು ಕಳೆದ ವಾರ ನಡ್ಕೊಂಡ ರೀತಿಗೂ ಗರಂ ಆದಂತೆ ಕಾಣಿಸ್ತಾ ಇದೆ ಬಿಗ್ ಬಾಸ್ ಸೀಸನ್ ಹತ್ತರ ಆರನೇ ವಾರ ಕಿಚ್ಚ ಸುದೀಪ್ ಅವರು ಶನಿವಾರವೇ ಎಲಿಮಿನೇಷನ್ ಇರುವ ಬಗ್ಗೆ ಹೇಳ್ಕೊಂಡಿದ್ದಾರೆ ಈಗಾಗಲೇ ಕಲರ್ಸ್ ಕನ್ನಡ ವಾಹಿನಿ ಪ್ರೋಮೋವನ್ನು ಹಂಚಿಕೊಂಡಿದ್ದು ಶನಿವಾರವೇ ಒಬ್ಬ ಸ್ಪರ್ಧಿ ಮನೆಯಿಂದ ಹೊರ ಹೋಗ್ತಾ ಇರೋದು ಪಕ್ಕಾ ಆಗಿದೆ ಕಳೆದ ವಾರ ಕಿಚ್ಚ ಸುದೀಪ್ ಅವರು ವರ್ತೂರ್ ಸಂತೋಷ್ ಅವರು ತಾವಾಗಿಯೇ ಮನೆಯಿಂದ ಆಚೆ ಹೋಗ್ತೇನೆ ಅಂದಾಗ ವರ್ತೂರ್ ಅವರಿಗೆ ವೋಟ್ ಬಗ್ಗೆ ಮಾಹಿತಿಯನ್ನ ಕೊಟ್ಟು ಕಿಚ್ಚ ಅಲ್ಲಿಂದ ಹೊರಟು ಹೋಗಿದ್ರು ಆದ್ರೀಗ ವೇದಿಕೆಯಲ್ಲಿ ಕಿಚ್ಚ ಈ ವಾರ ಶನಿವಾರವೇ ಎಲಿಮಿನೇಷನ್ ಇದೆ ಎನ್ನುವ ಮಾಹಿತಿಯನ್ನ ಹಂಚಿಕೊಂಡಿದ್ದಾರೆ ಈ ಬಗ್ಗೆ ಮಾತನಾಡಿರುವ ಕಿಚ್ಚ ಸುದೀಪ್ ಅವರು ವರೆಗೂ ಎಲಿಮಿನೇಷನ್ ಬರುವ ಬದಲು ಈ ಟೆನ್ ಸೀಸನ್ನಲ್ಲಿ ಮೊದಲ ಬಾರಿಗೆ ವಾರದ ಕತೆ ಮೊದಲ ಸೆಗ್ಮೆಂಟ್ ಮುಂಚೆ ಎಲಿಮಿನೇಷನ್ ಮಾಡಿದ ನಂತರ ಪಂಚಾಯಿತಿ ಮುಂದುವರಿಸುತ್ತೇನೆ ಅಂತ ಹೇಳಿದ್ದಾರೆ ಹೀಗಾಗಿ ಇಂದಿನ ಸಂಚಿಕೆಯಲ್ಲಿ ಯಾರು ಮನೆಯಿಂದ ಆಚೆ ಹೋಗಲಿದ್ದಾರೆ ಎಂಬುದು ರಿವೀಲ್ ಆಗಿದೆ ಅಂದಹಾಗೆ ಆರನೇ ವಾರ ಒಟ್ಟು ಎಂಟು ಮಂದಿ ನಾಮಿನೇಟ್ ಆಗಿದ್ದಾರೆ ಈ ಬಾರಿ ಕೂಡ ಮನೆಯಲ್ಲಿ ಗ್ರೂಪಿಸಂ ನಡೆದಿದ್ದು ಬಿಗ್ ಬಾಸ್ ಅಸ್ತ್ರದಿಂದ ಮನೆ ಮಂದಿಯ ಪ್ಲಾನ್ಗಳೆಲ್ಲ ತಲೆ ಕೆಳಗಾಗಿತ್ತು ಈ ವಾರ ಭಾಗ್ಯಶ್ರೀ ಅವರನ್ನ ಮೈಕಲ್ ನೇರವಾಗಿ ನಾಮಿನೇಟ್ ಮಾಡಿದ್ರೆ ಉಳಿದವರು ಲೂಡೋ ಗೇಮ್ನಿಂದಾಗಿ ನಾಮಿನೇಟ್ ಆದ್ರು ಲೂಡೋ ಗೇಮ್ ಅನುಸಾರ ವಿನಯ್ ಗೌಡ ಇಶಾನಿ ನಮ್ರತಾ ತನಿಷಾ ತುಕಾಲಿ ಸಂತು ಕಾರ್ತಿಕ್ ಹಾಗೂ ನೀತು ನಾಮಿನೇಟ್ ಆಗಿದ್ದಾರೆ ಅಂದಹಾಗೆ ನಾಮಿನೇಷನ್ ಲಿಸ್ಟ್ನಲ್ಲಿರುವ ಪೈಕಿ ನೀತು ಅವರು ಹೊರ ಹೋಗ್ತಾರೆ ಎಂಬ ಮಾಹಿತಿ ಕೂಡ ಸಿಗ್ತಾ ಇದೆ ಇನ್ನೊಂದ್ ಕಡೆ ವರ್ತುರ್ ಅವರು ಕಳೆದ ವಾರ ನಡೆದ ಘಟನೆ ಬಗ್ಗೆ ಮಾತಾಡ್ತಾ ಇರುವಾಗ ಇದರ ಬಗ್ಗೆ ನನಗೆ ಇಂಟ್ರೆಸ್ಟ್ ಇಲ್ಲ ಅಂತ ಕಿಚ್ಚ ಸುದೀಪ್ ಅವರು ವರ್ತುರವರ ಮಾತನ್ನ ಕೇಳೋದಕ್ಕೆ ರೆಡಿ ಇರಲಿಲ್ಲ ಇದನ್ನ ನೋಡ್ತಾ ಇದ್ರೆ ವರ್ತುರ್ ಅವರ ಬಗ್ಗೆ ಕಿಚ್ಚ ಸುದೀಪ್ ಅವರು ಬೇಸರ ಮಾಡ್ಕೊಂಡಿರೋದು ಎದ್ದು ಕಾಣಿಸ್ತಾ ಇದೆ ಹೌದು ಬಿಗ್ ಬಾಸ್ ಮನೆಯಿಂದ ಸ್ಪರ್ಧಿಗಳು ಇದೀಗ ಆರನೇ ವಾರದ ವಾರಾಂತ್ಯಕ್ಕೆ ಲಗ್ಗೆ ಇಟ್ಟಿದ್ದಾರೆ ವೀಕೆಂಡ್ ಪಂಚಾಯಿತಿ ಕಟ್ಟೆ ನಡೆಸಿಕೊಡಲಿರುವ ನಟ ಕಿಚ್ಚ ಸುದೀಪ್ ಅವರಿಗಾಗಿ ವೀಕ್ಷಕರು ಇದೀಗ ಕಾತ್ರದಿಂದ ಕಾಯ್ತಾ ಇದ್ದಾರೆ ಈ ವಾರ ಬಿಗ್ ಬಾಸ್ ಕೊಟ್ಟ ಅಷ್ಟು ಟಾಸ್ಕ್ ಕೂಡ ಉತ್ತಮವಾಗಿ ಮಾಡಿ ಮುಗಿಸಿರುವ ಸದಸ್ಯರು ಕೆಲವೆಡೆ ಭಾವುಕರಾಗಿ ಮೌನಕ್ಕೆ ಶರಣಾಗಿದ್ದಾರೆ ಇನ್ನು ಕೆಲವರ ಮಧ್ಯೆ ಪದ ಬಳಕೆಯಿಂದ ಆದ ನೋವು ಕಣ್ಣೀರಿನಲ್ಲಿ ಮುಳುಗುವಂತೆ ಮಾಡಿತ್ತು ಅರ್ಥವಾಗದ ಅರ್ಥೈಸಲಾಗದ ಒಂದಷ್ಟು ವಿಚಾರಗಳನ್ನು ಕಿಚ್ಚ ಸುದೀಪ್ ಅವರು ಹೇಗೆ ಆಯಾ ಸ್ಪರ್ಧಿಗಳಿಗೆ ತಲುಪಿಸುವುದರ ಜೊತೆಗೆ ಮನೆಯಿಂದ ಹೊರ ಹೋಗುವವರ ಹೆಸರನ್ನ ತಗೋತಾರೆ ಎಂಬುದನ್ನು ಕಾದ್ ನೋಡಬೇಕಾಗಿದೆ ಈ ವಾರ ದೀಪಾವಳಿ ಹಬ್ಬದ ಹಿನ್ನೆಲೆ ಟಾಸ್ಕ್ಗಳು ಅಷ್ಟು ಕಠಿಣವಾಗಿ ಇರಲಿಲ್ಲ ಹಾಗೂ ಮನೆಯವರಿಂದ ಬಂದ ವಿಶೇಷ ಪತ್ರಗಳನ್ನು ಪಡೆಯುವಲ್ಲಿ ಸ್ಪರ್ಧಿಗಳು ಹೆಚ್ಚು ಸಕ್ರಿಯರಾಗಿ ಪಾಲ್ಗೊಂಡಿದ್ರು ಕೆಲ ಸ್ಪರ್ಧಿಗಳಿಗೆ ತಮ್ಮ ಪ್ರೀತಿ ಪಾತ್ರರಿಂದ ಬಂದ ಪತ್ರ ಸಿಕ್ಕಿತ್ತು ಆದರೆ ಇನ್ನು ಕೆಲವರಿಗೆ ಪತ್ರ ಸಿಗದೆ ಬೇಸರದಿಂದಲೇ ದಿನ ಕಳೆಯುವಂತಾಯಿತು ಇದರ ಜೊತೆಗೆ ವಾರದ ಕ್ಯಾಪ್ಟನ್ ಆಗಿ ಕಾರ್ತಿಕ್ ಅವರು ಆಯ್ಕೆಯಾದ್ರೆ ಉತ್ತಮ ಪಟ್ಟ ತುಕಾಲಿ ಸಂತೋಷ್ ಅವರು ಪಡ್ಕೊಂಡ್ರು ಕಳಪೆ ಪಟ್ಟವನ್ನ ತನಿಷಾ ಅವರಿಗೆ ಕೊಡಲಾಯಿತು ಮನೆಯವರೆಲ್ಲ ತನಗೆ ಕಳಪೆ ಕೊಟ್ಟು ಜೈಲಿಗೆ ಕಳುಹಿಸಿದ್ರು ಎಂಬ ಕಾರಣಕ್ಕೆ ತನಿಷಾ ಕೆಲ ಸಮಯ ಕಣ್ಣೀರನ್ನ ಹಾಕಿದ್ರು ಅಂದಹಾಗೆ ಕಿಚ್ಚ ಸುದೀಪ್ ಅವರ ಪಂಚಾಯಿತಿಗೆ ವೀಕ್ಷಕರು ತುದಿಗಾಲಲ್ಲಿ ಕಾಯ್ತಾ ಇದ್ದಾರೆ ಅದರಲ್ಲೂ ಸ್ನೇಹಿತ್ ಗೌಡಾಗೆ ಕ್ಲಾಸ್ ತೆಗೋಬೇಕು ಅಂತ ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಪಟ್ಟೆ ಒತ್ತಾಯ ಕೇಳಿ ಬರ್ತಾ ಇದೆ ಹೌದು ಬಿಗ್ ಬಾಸ್ ಸೀಸನ್ ಹತ್ತರಲ್ಲಿ ಸ್ಪರ್ಧಿಗಳು ಪರಸ್ಪರ ಟಾರ್ಗೆಟ್ ಮಾಡೋದಕ್ಕೆ ಶುರು ಮಾಡಿದ್ದಾರೆ ಅದರಲ್ಲಿ ಸ್ನೇಹಿತ್ ಹಾಗೂ ಭಾಗ್ಯಶ್ರೀ ಕೂಡ ಒಬ್ರು ಸ್ನೇಹಿತವರು ಅವರು ಸದಾ ಭಾಗ್ಯಶ್ರೀ ಅವರನ್ನ ಟಾರ್ಗೆಟ್ ಮಾಡ್ತಾಲೇ ಬಂದಿದ್ದಾರೆ ಯಾರದ್ದೋ ವಿಷಯಕ್ಕೆ ಭಾಗ್ಯಶ್ರೀಗೆ ಕಳಪೆ ಪಟ್ಟ ಕೊಟ್ಟಿದ್ದಾರೆ ಇನ್ನು ಭಾಗ್ಯಶ್ರೀ ಕೂಡ ಈ ವಿಚಾರಕ್ಕೆ ಹತ್ತು ಕಣ್ಣೀರನ್ನ ಹಾಕಿದ್ದಾರೆ ಟಾಸ್ಕ್ನಲ್ಲಿ ಅವರು ನನಗೆ ಬರುತ್ತೆ ಅಂತ ಹೋದ್ರು ಆದ್ರೆ ಸಮಯ ವಿಚಾರಕ್ಕೆ ಸೋತು ಹೋದ್ರು ಇನ್ನು ಮನೆಯ ವಿಚಾರಕ್ಕೆ ಬಂದ್ರೆ ಬೇಡದೇ ಇರುವ ವಿಚಾರದಲ್ಲೆಲ್ಲ ಮೂಗು ತೂರಿಸೋದು ನನಗೆ ಇಷ್ಟವಾಗಿಲ್ಲ ಅಂತ ಹೇಳಿದ್ದಾರೆ ಭಾಗ್ಯಶ್ರೀ ಕೂಡ ಈ ಬಗ್ಗೆ ಮಾತನಾಡಿ ಬೇಡದೇ ಇರುವ ವಿಚಾರದಲ್ಲಿ ಮೂಗು ತೂರಿಸೋದು ಅಂದ್ರೆ ಏನರ್ಥ ನಿಮ್ಗೇನಾದರೂ ಒಂದು ಪಾಯಿಂಟ್ ಔಟ್ ಮಾಡಬೇಕು ಅಂತ ಹುಡುಕ್ತಾ ಇದ್ರೆ ದಯವಿಟ್ಟು ಬಿಟ್ಬಿಡಿ ಅದನ್ನ ಅಂತ ಭಾಗ್ಯಶ್ರೀ ಸ್ನೇಹಿತ್ಗೆ ಹೇಳ್ತಾರೆ ಇದಕ್ಕೆ ದುರಹಂಕಾರದಿಂದ ಸ್ನೇಹಿತ್ ನಾನು ಮಾಡ್ತೀನಿ ನಾನು ಅದನ್ನೇ ಮಾಡೋದು ನೀವು ಹೇಳಬೇಕಾಗಿಲ್ಲ ಅದನ್ನ ಮಾಡು ಇದನ್ನ ಮಾಡು ಅಂತ ಉಡಫೆಯಾಗಿ ಭಾಗ್ಯಶ್ರೀಗೆ ಉತ್ತರವನ್ನ ಕೊಡ್ತಾರೆ ಸ್ನೇಹಿತ್ ಇದಕ್ಕೆ ಭಾಗ್ಯಶ್ರೀ ಅದೆಲ್ಲ ಮಾತಾಡ್ಬೇಡಿ ಸ್ನೇಹಿತ್ ಈಗ ನೀವಿಲ್ಲಿ ಹೇಳಿದ ಲೈನ್ ಬಗ್ಗೆ ಮಾತಾಡಿ ಇದಕ್ಕೆ ಸ್ನೇಹಿತವರು ಅದು ನನ್ನ ಪರ್ಸನಲ್ ಒಪಿನಿಯನ್ ಅಂದಿದ್ದಕ್ಕೆ ಇನ್ನೊಬ್ಬರ ಜೀವನ ಅಂದ್ರೆ ಏನರ್ಥ ಅದು ಅಂತ ಹೇಳಿದ್ದಕ್ಕೆ ನನ್ ಜೀವನ ಅಂತ ಮತ್ತೆ ಅಹಂಕಾರದಿಂದ ವರ್ತಿಸ್ತಾರೆ ಸ್ನೇಹಿತ್ ಇದಕ್ಕೆ ಭಾಗ್ಯಶ್ರೀ ನಿಮ್ಗೆ ಹರ್ಟ್ ಆಗಿದ್ದಿದ್ರೆ ಅದನ್ನ ಅಲ್ಲೇ ಸ್ಟಾಪ್ ಮಾಡ್ಬೇಕಿತ್ತು ಮೇಡಮ್ ನನ್ಗೆ ಇಷ್ಟ ಆಗ್ತಾ ಇಲ್ಲ ನಿಮ್ಮ ಜೋಕ್ ಅಂತ ಹೇಳಿದ್ರೆ ನಾನು ಸಾರಿ ಕೇಳಿ ಅಲ್ಲಿಂದ ಒಳಗೆ ಬರ್ತಿದ್ದೆ ಅಂತ ಭಾಗ್ಯಶ್ರೀ ಅವರು ಸ್ನೇಹಿತ್ಗೆ ಹೇಳ್ತಾರೆ ಆದ್ರೆ ಸ್ನೇಹಿತ್ ಮಾತ್ರ ಭಾಗ್ಯಶ್ರೀ ಅವರ ಮಾತನ್ನ ಕೇಳಿಸಿಕೊಳ್ಳುವ ಪರಿಸ್ಥಿತಿಯಲ್ಲೇ ಇರೋದಿಲ್ಲ ಬದಲಾಗಿ ದುರಹಂಕಾರದಿಂದಲೇ ವರ್ತಿಸ್ತಾ ಇದ್ದಾರೆ ಇದನ್ನ ನೋಡಿದ ವೀಕ್ಷಕರು ಸ್ನೇಹಿತ್ಗೆ ಕಿಚ್ಚ ಕ್ಲಾಸ್ ತಗೊಳ್ಳೇಬೇಕು ಅಂತ ಒತ್ತಾಯಿಸ್ತಾ ಇದ್ದಾರೆ ಅಂದಹಾಗೆ ಸ್ನೇಹಿತ್ ಅವರು ನಮೃತ ಮುಂದೆ ಅಸಲಿ ಸತ್ಯವನ್ನ ರಿವೀಲ್ ಮಾಡಿದ್ದಾರೆ ನಮ್ರತ ಜೊತೆ ಮಾತನಾಡುವಾಗ ಸ್ನೇಹಿತ್ ಕಾರ್ತಿಕ್ ಜೊತೆ ನಮ್ರತ ಡೇಟ್ಗೆ ಹೋಗ್ತಾರಂತೆ ಅಂತ ನನ್ನ ಹತ್ರ ಬಂದು ಹೇಳಿದ್ರು ಅದು ನನ್ನನ್ನು ಉರ್ಸೋಕೆ ಹೀಗೆ ಅಂದಿದ್ದಾರೆ ಅಂತ ಸ್ನೇಹಿತ್ ನಮ್ರತ ಜೊತೆ ಹೇಳ್ತಾರೆ ಇದಕ್ಕೆ ನಮ್ರತ ನಾವು ಕಾಮಿಡಿ ಮಾಡ್ತೀವಿ ಅವರು ಕಾಲೆಳೆದಿದ್ದಾರೆ ಅದರಲ್ಲೇನಿದೆ ನಿಮಗೆ ಅದಕ್ಕಿಂತ ಮುಂಚೆನೆ ಅವರ ಜೊತೆ ಸಮಸ್ಯೆ ಇದೆ ನೀವು ಅವರ ಜೊತೆ ಕೂತು ಮಾತಾಡಿ ನೀವೇ ಎಲ್ಲರನ್ನ ಸಂಧಾನ ಮಾಡ್ತೀರಾ ನಿಮ್ದು ಯಾಕೆ ನೀವು ಮಾಡ್ಕೊಳ್ಳಲ್ಲ ಅಂತ ಪ್ರಶ್ನೆಯನ್ನ ಮಾಡ್ತಾರೆ ಈ ಕಡೆ ಭಾಗ್ಯಶ್ರೀ ಅವರು ಮನೆಯವರ ಮುಂದೆ ಕಣ್ಣೀರನ್ನ ಇಟ್ಟಿದ್ದಾರೆ ಕಾರ್ತಿಕ್ ಮತ್ತೆ ನಿಮ್ಮನ್ನ ರೇಗಿಸುವಾಗ ನಾನೊಂದು ಮಾತಾಡ್ದೆ ನಾನು ಕೂಡ ರೇಗಿಸಿದೆ ಅದೇನಾದರೂ ನಿಮಗೆ ಹರ್ಟ್ ಆಗ್ತಾ ಇದ್ರೆ ಆ ಕ್ಷಣನೇ ಹೇಳಬೇಕು ಫಿಲ್ಮಿ ಅಂತಲೂ ನಾನು ಹೇಳಿದೆ ಆದರೆ ಅದನ್ನು ತಗೊಂಡು ಹೀಗೆ ಮೂಗ್ ತೋರಿಸ್ತಿದ್ದಾರೆ ಅಂದರೆ ಸರಿಯಲ್ಲ ಸುಮ್ನೆ ನಾನು ಕೂತ್ಕೊಂಡ್ರು ಅವರು ಸುಮ್ನೆ ಕೂತಿದ್ದಾರೆ ಒಬ್ರೇ ಇರ್ತಾರೆ ಅಂತಾರೆ ಆಗೋದಕ್ಕೆ ಬಂದರೆ ಈ ತರಹದ ಮಾತುಗಳು ಸಿರಿ ಬಿಟ್ಟರೆ ಯಾರ ಹತ್ರನೂ ಮಾತಾಡಲ್ಲ ಅಂತಾರೆ ಹೀಗಂತ ಹೇಳಿ ಭಾಗ್ಯಶ್ರೀ ಕಣ್ಣೀರನ್ನ ಇಟ್ಟಿದ್ದಾರೆ ಇದನ್ನು ನೋಡಿದ ವೀಕ್ಷಕರು ಸ್ನೇಹಿತ್ ವಿರುದ್ಧ ಕಿಡಿಕಾರ್ತಾ ಇದ್ದಾರೆ ಇದನ್ನ ಕಿಚ್ಚ ಸುದೀಪ್ ಅವರು ಸ್ನೇಹಿತ್ಗೆ ಕೇಳಬೇಕು ಯಾಕೆ ಭಾಗ್ಯಶ್ರೀ ಅವರನ್ನ ಪದೇ ಪದೇ ಟಾರ್ಗೆಟ್ ಮಾಡ್ತಾ ಇದ್ದೀರಿ ನಿಮ್ಮ ಸಮಸ್ಯೆ ಏನು ಅಂತ ತಿಳ್ಕೋಬೇಕು ಎಂಬುದಾಗಿ ವೀಕ್ಷಕರು ತಮ್ಮ ಅಭಿಪ್ರಾಯವನ್ನ ಹೊರಹಾಕಿದ್ದಾರೆ ಇನ್ನೊಂದ್ ಕಡೆ ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಪಟ್ಟೆ ಟ್ರೋಲ್ಗೆ ಒಳಗಾಗ್ತಾ ಇದ್ದಾರೆ ಸ್ನೇಹಿತ್ ಗೌಡ ಸಂಗಬುಲ್ಲ ತರ ಆಡ್ಬೇಡ ಅಂತ ಕಮೆಂಟ್ ಹಾಕಿದ್ದಾರೆ ಹೌದು ನಮ್ರತ ಜೊತೆ ಸೇರ್ಕೊಂಡು ಇಲ್ಲ ಸಲ್ಲದ ಮಾತುಗಳನ್ನ ಆಡೋದು ನಮ್ರತಾಗೆ ಬಕೆಟ್ ಹಿಡಿಯೋದು ಬಿಟ್ಟು ಬೇರೆ ಏನನ್ನೂ ಮಾಡ್ತಾ ಇಲ್ಲ ಇಷ್ಟು ದಿನ ವಿನಯ್ ಗೌಡ ಹಾರಾಡ್ತಾ ಇದ್ರು ಇದೀಗ ಸ್ನೇಹಿತ್ ಸರದಿ ಅಂತ ಒಂದಷ್ಟು ವೀಕ್ಷಕರು ತಮ್ಮ ಅಭಿಪ್ರಾಯವನ್ನ ಹೊರಹಾಕಿದ್ದಾರೆ ಆದ್ರೆ ಈ ವಾರ ಈತ ಮನೆಯಿಂದ ಆಚೆ ಹೋಗ್ಬೇಕು ಎಂಬ ಮಾತುಗಳು ಕೂಡ ಜೋರಾಗಿ ಕೇಳಿ ಬರ್ತಾ ಇದೆ ಬಿಗ್ ಬಾಸ್ನಿಂದ ಹೋಗುವ ಸಾಧ್ಯತೆ ಇರೋದ್ರಿಂದಲೇ ಈ ರೀತಿ ಆಡ್ತಿದ್ದಾರೆ ಅನ್ನುವ ಮಾತುಗಳು ಕೂಡ ಬಂದಿದೆ ಒಟ್ನಲ್ಲಿ ಇಂದಿನ ಸಂಚಿಕೆಯಲ್ಲಿ ಹಾಗೂ ನಾಳಿನ ಎಪಿಸೋಡ್ನಲ್ಲಿ ಯಾರು ಹೊರ ಹೋಗ್ತಾರೆ ಅನ್ನೋದನ್ನ ಕಾದು ನೋಡ್ಬೇಕು ಅಂತ ಹೇಳ್ತಾ ಈ ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ